ನಮ್ಮ ಆತ್ಮೀಯ ಸಹೋದರರು, ನಮ್ಮ ಆತ್ಮೀಯ ಸ್ನೇಹಿತರು, ಇಷ್ಟು ದಿನ ನಾವು ಬರೀ ಸ್ನೇಹಿತರು ಸಹೋದರರು ಅಂತ ಮಾತ್ರನೇ ಕರಿತಾ ಇದ್ದೀವಿ ನಮ್ಮ ರಮೇಶ್ ಗೌಡರನ್ನ. ರಾಜ್ಯ ವಕೀಲಿಗರ ಜಾಗೃತಿ ಸಂಘದ ತಾಲೂಕು ಅಧ್ಯಕ್ಷರು ಹಾಗೂ ಅದೇ ರೀತಿ ಹೆಸರಿಗೆ ಮಾತ್ರ ವಕೀಲಿಗರ ಜಾಗೃತಿ ಸಂಘ ಅಧ್ಯಕ್ಷರು ಅಂತ ಕರಿತೀವಿ ನಾವು. ಕಾರಣ ಏನು ಅಂತಂದರೆ, ವಕೀಲಿಗರ ಜಾಗೃತಿ ಸಂಘದಿಂದ ವರ್ಷ ವರ್ಷನೂ ಈ ಏನು ಈ ಕರೋನಾಗಿಂತ ಮುಂಚೆ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ವಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳ್ತಾ ಇದ್ರು ಎಲ್ರಿಗೂ, ಒಕ್ಕಲಿಗರ ಜಾಗೃತಿ ಸಂಘ ಅಧ್ಯಕ್ಷನಾಗಿ ನಾನೊಂದು ತೀರ್ಮಾನ ತಗೊಂಡಿದ್ದೀನಿ ಅಂತ ಹೇಳಿ. ಏನಪ್ಪ ಅಂತಂದರೆ, ಎಲ್ಲ ಜನಾಂಗದ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ತೀರ್ಮಾನಿಸಿದ್ರು. ಹಾಗಾಗಿ ಅವ್ರಿಗೆ ಇವತ್ತು ನಾವು ಇವತ್ತಿಂದ ನಾವು ಇನ್ನೂ ಒಂದು ಬೇರೆ ಒಂದು ರೀತಿ ಕರಿಬೇಕು ಅಂತ ನಾವು ತೀರ್ಮಾನಿಸ್ಕೊಂಡಿದ್ದೀವಿ. ಏನಂತಂದರೆ, ಇತ್ತೀಚೆಗೆ ಕರೋನಾ ಸಂದರ್ಭದಲ್ಲಿ ಸುಮಾರು ಹಳ್ಳಿಗಳಲ್ಲಿ ಬಡ ಜನತೆಯನ್ನು ಗುರುತಿಸಿ ಪ್ರತಿ ಮನೆಗೂ ಕೊಡಲಿಲ್ಲ. ಅದನ್ನ ರಾಜಕಾರಣಿ ಆಗಿದ್ದರೆ ಪ್ರತಿ ಮನೆಗೂ ಕೊಡಬೇಕಾಗಿತ್ತು, ಯಾಕಂದರೆ ಅವ್ರು ಓಟ್ ಬೇಕಾಗಿತ್ತು. ಅದನ್ನ ರಾಜಕಾರಣಿನೂ ಅಲ್ಲ, ಏನೋ ಒಂದು ಬಡವರ ಒಂದು ಹಿತದೃಷ್ಟಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿ ಬಡವರನ್ನ ಗುರುತಿಸಿ ಹತ್ತು ಊರಿಗೆ 10 ಜನ ಸಿಕ್ಕಲಿ, 15 ಜನ ಸಿಕ್ಕಲಿ, 20 ಜನ ಸಿಕ್ಕಲಿ, ಒಂದೊಂದು ಊರಲ್ಲಿ ಎರಡೇ ಮನೆ ಕೂಡ ಸಿಕ್ಕಿದೆ ಬಡವರು. ಆ ಊರಲ್ಲಿ ಹೋಗಿ ಖುದ್ದಾಗಿ ಪರಿಶೀಲಿಸಿ ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅವ್ರನ್ನ ಗುರುತಿಸಿ ಒಂದು ಆಹಾರದ ಕಿಟ್ಟನ್ನು ವಿತರಣೆ ಮಾಡಿದ್ರು. ತುಂಬ ಸಂತೋಷ ವಿಷಯ. ಆದ್ದರಿಂದ ಈ ವರ್ಷದಿಂದ ನಮ್ಮ ರಮೇಶ್ ಗೌಡ್ರನ್ನ ನಾವು ಬಡವರ ಬಂಧು ಅಂತ ನಾವು ಕರಿಬೇಕು ಅಂತೇಳಿ ತೀರ್ಮಾನಿಸಿದ್ದೀವಿ. ಅದೇ ರೀತಿ ಸುಮಾರು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಸ್ಕೊಂಡು ಆಸ್ಪತ್ರೆಗಳಲ್ಲಿರುವಂಥ ಬಡ ರೋಗಿಗಳಿಗೆ ಕೂಡ ಆರ್ಥಿಕವಾಗಿ ಸಹಾಯ ಕೊಟ್ಟಿದ್ದಾರೆ. ನಮ್ಗೆ ಹೆಮ್ಮೆ ಹೇಳುತ್ತೆ ಆ ರಮೇಶ್ ಗೌಡ ನಮ್ಮ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ. ಇಷ್ಟೊಂದು ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ರಮೇಶ್ ಗೌಡ್ರದ ಹುಟ್ಟುಹಬ್ಬ. ಸುಮಾರು ಜನ ರಮೇಶ್ ಗೌಡ್ರ ಸ್ನೇಹಿತರು, ಅಭಿಮಾನಿಗಳು, ಹಿತೈಷಿಗಳು ಎಲ್ಲ ಸೇರಿದ್ದೀವಿ. ಹೋದ ವರ್ಷ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡ್ವಿ, ಕರೋನಾ ಅಡ್ಡ ಬಂದಿತ್ತು. ಈಗ ಕರೋನಾ ಅಬ್ಬರ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸುಮಾರು ಜನ ಸೇರಿ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ರಮೇಶ್ ಗೌಡ್ರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಇನ್ನೂ 1,000, 10,000, 1,00,000, 10,00,000 ಇಡೀ ಮುಳಬಾಗಲು ತಾಲೂಕಿಗೆ ಸಹಾಯ ಮಾಡುವಂತಹ ಶಕ್ತಿ ಕೊಡಲಿ ಅಂತ ಆ ಮುಳಬಾಗಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಹುಟ್ಟುಹಬ್ಬದ ಕಾರ್ಯಕ್ರಮ ಏನೀಗ ನಡೀತಿದೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ರಮೇಶ್ ಗೌಡರು ಮತ್ತು ಅಭಿಮಾನಿಗಳು ಮತ್ತು ಎಲ್ಲ ಸಹೋದರ ಸಹೋದರಿಗೂ ಎಲ್ರಿಗೂ ಸ್ವಾಗತ. ನನಗೆ ಇನ್ವೈಟ್ ಮಾಡಿದ್ರು ಈ ರೀತಿ ಬರಬೇಕು ಅಂತೇಳಿ ಹರೀಶ್ ಕೊಡ್ರು. ನಾನು ರಮೇಶ್ ಅಣ್ಣಗೆ ಬೆಳಗ್ಗೆ ಫೋನ್ ಮಾಡಿ ವಿಶ್ ಮಾಡಿದೆ, ರಮೇಶ್ ಅಣ್ಣ ಹ್ಯಾಪಿ ಬರ್ಡೇ ಅಂತೇಳಿ ವಿಶ್ ಮಾಡಿದೆ. ಅವ್ರು ನನಗೆ ನೆನ್ನೆ ಇಲ್ಲ ಮೊನ್ನೆ ನನಗೆ ಸಿಕ್ಕಿದ್ದು ಯಾವುದೋ ಒಂದು ವ್ಯವಹಾರದಲ್ಲಿ ಸಿಕ್ಕಿದ್ದು. ಅವ್ರು ಹೇಳಿದರು, ಮಂಜುನಾಥ್ ನನ್ನ ಹತ್ರ ಹುಡುಗರು, ನಾನೊಬ್ಬನೇ ಬೆಳೆಯೋದಿಲ್ಲ, ನನ್ನ ಜೊತೆ ಇರ್ತಕ್ಕಂಥ ಹುಡುಗರು ಕೂಡ ಬೆಳೀಬೇಕು, ನನ್ನ ಸಂಬಳನೇ ಕೂಡ ನಾನು ಖರ್ಚು ಮಾಡ್ತಿದ್ದೀನಿ ನನ್ನ ಹುಡುಗರಿಗೆ ನನ್ನ ಫಾಲೋಯಿಂಗ್ಗೆ ಅಂತೇಳಿ. ಬಟ್ ಅವ್ರು ಯಾವುದೇ ರೀತಿ ಇದರಿಂದ ಆಸೆಗೆ ಆಮಿಷಕ್ಕೆ ಒಳಗಾಗಿಲ್ಲ ಅವರು. ಆಯ್ತಲ್ಲ, ಜನ ಬೇಕು ನನಗೆ, ನಾನು ಹೆಲ್ಪ್ ಮಾಡಬೇಕು ಅಂತ ಹೇಳಿದೆ, ನನಗೆ ಈ ರೀತಿ ಹೇಳಿದರು. ಸೊ ಅವರು ಇದೇ ರೀತಿ ಅಂದರೆ ಪ್ರತಿ ವರ್ಷ ಅವರು ದೇವರು ಒಳ್ಳೆ ಆಯುಷು ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ. ನಾನು ತುಂಬ ಎಕ್ಸೈಟ್ಮೆಂಟ್ ಆಗೋಗಿದೆ, ನನ್ನ ಕೈಲಿ ಮಾತಾಡೋಕ್ಕಾಗ್ತಿಲ್ಲ. ನನ್ನ ಹೆಸರು ನಾಗಾರ್ಜುನ ಅಂತ, ಕೆ ಡಿ ಎಸ್ ಪ್ರೆಸಿಡೆಂಟು, ಒಕ್ಕಲಿಗರ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ನಮ್ಮ ಬಡವರ ಬಂಧು ಹಾಗೂ ಬಡವರ ವಿದ್ಯಾರ್ ಆಶಾ ಕಿರಣ ಸಮಾಜ ಸೇವಕರಾದ ನಮ್ಮ ರಮೇಶ್ ಗೌಡ ಅಣ್ಣನವರಿಗೆ ನಮ್ಮ ಯುವಕರ ಹಾಗೂ ಎಲ್ಲ ಮುಳಬಾಗಲ ಯುವಕರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗಿ ಮಾಡಬೇಕಾಗಿ ದೇವರಲ್ಲಿ ಬೆಳೆ ಕೊಡ್ತೇನೆ. ಇವತ್ತೇನು ನಮ್ಮ ಒಕ್ಕಲಿಗರ ಜಾಗೃತಿ ಸಂಘದ ಮುಳಬಾಗಲ ತಾಲೂಕು ಅಧ್ಯಕ್ಷರಾದಂಥ ರಮೇಶ್ ಗೌಡರು ಹುಟ್ಟುಹಬ್ಬದ ಎಷ್ಟನೇ ವರ್ಷ, 30 ವಯಸ್ ಕಮ್ಮಿ ಇರಲಿ, ಹುಟ್ಟುಹಬ್ಬದ ಆಚರಣೆ ಶುಭಾಶಯಗಳು ತಿಳಿಸ್ತಾ ಇದ್ವಿ. ಇವನ್ನ ಒಕ್ಕಲಿಗರ ಜಾಗೃತಿ ವೇದಿಕೆ ಅಧ್ಯಕ್ಷರನ್ನು ಮಾಡಿದ ದಿನ ಏನು ಅವ್ರ ಭಾಷಣದಲ್ಲಿ ಮಾತು ಹೇಳಿದ್ರು, ಸುಮಾರು ಎಷ್ಟು 6-7 ವರ್ಷ ಆಯಿತು ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷರಾಗಿ. ಅವತ್ತು ಹೇಳಿದ ಮಾತನ್ನ ಇದುವರೆಗೂ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಒಂದು ವರ್ಡ್ ಸಮೇತ ತಪ್ಪಾಗಿ ನಡೆದಿಲ್ಲ. ಕಾರಣ ಏನಂದ್ರೆ, ಬಡವರಿಗೆ ಹೆಲ್ಪ್ ಆಗಬೇಕು, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು, ಬಡವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ನಡ್ಕೋಬೇಕು ಅಂತೇಳಿ ಅದೇ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಮುಂದಕ್ಕೂ ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಅವ್ರಿಗೆ ದೇವರ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ರಮೇಶ್ ಗೌಡ ಆಗುವಂಥ ನಮ್ಮ ಪ್ರೀತಿ ಅಣ್ಣ ಅಂತಲೇ ನಾವೆಲ್ಲ ಕರಿತೀವಿ. ಅವರು ಸಮಾಜ ಸೇವಕರಾಗಿ
ಹಾಗೂ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷರಾಗಿ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾಗಿ ಒಂದು ಒಳ್ಳೆಯ ನಮಗೆಲ್ಲ ಒಂದು ಮಾರ್ಗದರ್ಶನವನ್ನು ತೋರ್ತಾ ಇದ್ದಾರೆ. ಈ ಕರೋನಾ ಮಹಾಮಾರಿ ಬಂದಾಗಿಂದನೂ ಅವರು ನಮ್ಮನ್ನು ಸಹಕಾರ ತಗೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಇದೇ ಥರ ಒಂದು ಒಳ್ಳೆಯ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಬೇಕು ಅಂತ ನಮ್ಮೆಲ್ಲರ ಯುವಕರ ಪರವಾಗಿ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕದ ಪರವಾಗಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ನನ್ನ 4 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಆದಂಥ ರಮೇಶ್ ಗೌಡರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷರಾದ ವಿ ರಮೇಶ್ ಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಆರ್ ಜೆ ಗ್ರೂಪ್ಸ್ ತಂಡದ ಯುವಕರಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನನ್ನ ಸ್ನೇಹಿತರು ಮತ್ತು ನಮ್ಮ ಗುರುಗಳು, ನನ್ನ ಅಣ್ಣ ತಮ್ಮಂದಿರು, ಆಗ ನನ್ನ ಪ್ರೀತಿಯ ತಮ್ಮಾದ ಸುರೇಶ್ ಅವರು, ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನೆ ನಾವೆಲ್ಲ ಸೇರಿದಾಗ ನಮ್ಮ ಸಂಘದ ಆಫೀಸಲ್ಲಿ ಎಲ್ಲ ಸೇರಿದ್ವು. ನಾಳೆ ಹುಟ್ಟಿದಬ್ಬ ಅಂದಾಗ ನಾನು ಹೇಳಿದೆ, ಏನು ಬೇಡ, ಕರೋನಾ ಮೂರನೇ ಅಲೆ ಇದೆ, ಬೇಡ ಸುರೇಶ್ ಅವರು, ಹರೀಶ್ ಯಾರು ಮಾಡಬೇಡ್ರಿ, ಏನೋ ಬಡವ್ರಿಗೆ ಏನನ್ನ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂತ ಹೇಳಿದ್ವು. ಈ ಸಂಜೆ 7:30 ನನಗೆ ಫೋನ್ ಮಾಡಿದ್ರು, ನೀವು ಆಫೀಸ್ ಹತ್ರ ಬರಬೇಕು, ಒಂಚೂರು ಕೆಲಸ ಇದೆ ಅಂತ. ನಾನು ಅರ್ಥ ಮಾಡ್ಕೊಂಡಿಲ್ಲ, ಹೇಳಿದ್ದೀನಿ ಬಿಡುವ, ನನ್ನ ಪ್ರೀತಿಯ ತಮ್ಮಂದರಿಗೆ ಏನು ಮಾಡಲ್ಲ ಅಂದ್ಕೊಂಡೆ. ಇಷ್ಟೊಂದು ಅದ್ಧೂರಿಯಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದ ಸುರೇಶು ಮತ್ತು ಸ್ನೇಹಿತರು, ಹರೀಶ್ ಗೌಡ ಮತ್ತು ಸ್ನೇಹಿತರು, ನಮ್ಮ ಬಾಬಣ್ಣ ಅವರು, ನಮ್ಮ ಗಿರೀಶ್ ಗೌಡರು, ನಮ್ಮ ಮಾಲಿ, ನಮ್ಮ ಅರ್ಜುನ್ ಅವರು, ನಾಗಾರ್ಜುನ ಅವರು, ನಮ್ಮ ಶಿವು, ಸೋಮ, ರವಿ, ಮಂಜು, ಮಣಿ ಅವರೆಲ್ಲ ಇದ್ದಾರೆ ಹಿಂದೆ, ಅವ್ರು ನಮ್ಮ ಶ್ರೀನಾಥ್, ಪ್ರಕಾಶ್ ಗೌಡರಲ್ಲಿ ಜಮೀರ್ ಅಣ್ಣ ಅವರು ಎಲ್ಲ ನನ್ನ ಸ್ನೇಹಿತರು, ಇಷ್ಟು ಅದ್ಧೂರಿಯಾಗಿ ನನ್ನ ಬರ್ತ್ಡೇನ ಆಚರಿಸಿದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವ ವಂದನೆಗಳು ನಡೆಸ್ತಾ, ಎಸ್ಪೆಷಲಿ ನನ್ನ ಸ್ನೇಹಿತ, ನನ್ನ ತಮ್ಮ, ನನಗೆ ಸುರೇಶು ಸುಮಾರು ಎಳೆ ಮಗುವಿಂದ ಗೊತ್ತು. ಆ ಸುರೇಶು ನಮ್ಮ ರಮೇಶಣ್ಣ, ನಮ್ಮ ಮಂಜಣ್ಣ ಅವರು ಅವ್ರ ಗುರುಗಳು, ಅದೇ ರೀತಿಯಲ್ಲಿ ನಮ್ಮನ್ನು ಭಾವಿಸ್ಕೊಂಡು ಇವತ್ತು ಸುರೇಶ್ ಅವರು ನಮ್ಮ ಜೊತೆಯಲ್ಲೇ ಒಳನಾಡ್ದಲ್ಲಿ ತುಂಬ ಚೆನ್ನಾಗಿದ್ದೀವಿ. ಅದೇ ಕಾರಣ ಇನ್ನು ಸದಾ ನಮ್ಮ ಜೀವ ಇರೋವರೆಗೂ ಸುರೇಶ್ ಅವರು ಸದಾ ನಮ್ಮ ಜೊತೆನೆ ಇದ್ದು ಕಷ್ಟ ಸುಖ ಹಾಕ್ಕೊಂಡು ಒಂದು ಬರುತ್ತೆ, ಆದ್ರೇನು ಸುರೇಶ್ ಅವರು ನಮ್ಮ ಜೊತೆನೆ ಇರಬೇಕಾಗಿ ನನ್ನ ವಿನಂತಿ. ನಮ್ಮ ಸಂಘ 9 ಇದು. ನಮ್ಮ ಗಿರೀಶ್ ಗೌಡರು ಹೇಳಿದರು, ಸಂಘ ಪ್ರಾರಂಭ ಆದಾಗ ಬರೀ 50 ಜನ ಇದ್ದು, ನಮ್ಮ ಗಿರೀಶ್ ಗೌಡರಾಗಲಿ, ನಮ್ಮ ಪ್ರಕಾಶ್ ಗೌಡರಾಗಲಿ, ನಾವು ಸಂಘಟನೆ ಮಾಡಿದಾಗ ಒಕ್ಕಲಿಗ ಜಾಗೃತಿ ಸಂಘ ಇವತ್ತು ಒಂದು ಸಭೆ ಕರೆದಿದ್ವು 8 ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೂ ಪ್ರತಿಭಾ ಪುರಸ್ಕಾರ ಮಾಡೋಣ. ಎರಡನೇದು ಬಡ ರೋಗಿ ಹಾಸ್ಪಿಟಲ್ ಸೇರಿದಂಥ ಎಲ್ಲ ಕಮ್ಯುನಿಟಿಯು ನಾವು ಒಂಚೂರು ಹೆಲ್ಪ್ ಮಾಡೋಣ ಅಂತ. ಅದೇ ರೀತಿ ಎಲ್ಲ ಶಾಲೆಗಳಲ್ಲಿ ನೋಟ್ಬುಕ್ ವಿತರಣೆ ಮಾಡ್ತಾಯಿದ್ದೀವಿ ಎಲ್ಲ ಮಕ್ಕಳಿಗೂ. ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಇಲ್ಲಿ ನಿಂತಿರೋ ಎಲ್ಲ ನನ್ನ ಸ್ನೇಹಿತರ ಸಹಕಾರ ಇದೆ ನನಗೆ. ಅವರು ಸಾಸಿವೆ ಕಾಳಷ್ಟು ಸಹಕಾರದಿಂದ ಇವತ್ತು ನಾವು ಇಷ್ಟೊಂದು ಪ್ರಯತ್ನ, ಈ ಸಂಘ ಬೆಳೀಬೇಕು, ನಮ್ಮ ಹುಡುಗರು ಬೆಳೀಬೇಕು ಅನ್ನೋ ಒಂದು ಆಸೆ ಇದೆ ನಮಗೆ. ಎಸ್ಪೆಷಲಿ ನನಗೆ ಅಡ್ವೈಸರ್ ನಮ್ಮ ಮಂಜಣ್ಣ ಅವರು, ಅವ್ರ ಹೆಸರು ಹೇಳಲೇಬೇಕು. ಅವ್ರು ನನ್ನ ಮಾರ್ಗದರ್ಶನ ಹೆಂಗೆ ಅಂದರೆ, ಯಾವುದೇ ಒಂದು ಸಿಚುವೇಶನಲ್ಲಿ ನನಗೆ ಹೇಳ್ತಾಯಿದ್ರು, ಹಣ ಹಿಂಗೆ ಮಾಡಿದ್ರೆ ಹಿಂಗೆ ಒಳ್ಳೇದಾಗತ್ತೆ, ಹುಡುಗರಿಗೆ ಇಷ್ಟು ಜನ ಇದ್ದಾರೆ, ನಾವೆಲ್ಲ ಏನು ಮಾಡೋದು ಅಂತ. ನಮ್ಮ ಮಂಜಣ್ಣ ಅವ್ರಿಗೆ ನನ್ನ ಹೃದಯಪೂರ್ವ ವಂದನೆಗಳು. ಮತ್ತು ನನ್ನ ಸಂಘಟನೆ ನಮ್ಮದು ಅನ್ನೋಕ್ಕೆ ನಂದು ಅನ್ನೋಕ್ಕಿಂತ ನಮ್ಮೆಲ್ಲರ ಸಂಘಟನೆ, ನಮ್ಮ ಆರ್ ಜಿ ಗ್ರೂಪ್ ಅಂತೊಂದು ಮಾಡಿದ್ದೀವಿ. ಆರ್ ಜಿ ಗ್ರೂಪ್ ಅಂದರೆ ಎಲ್ಲೇ ತಾಲೂಕಲ್ಲಿರುವ 365 ಹಳ್ಳಿಯಲ್ಲಿ ಬಡವ್ರನ್ನ ಹುಡುಕಿ ಆಹಾರ ಸಾಮಗ್ರಿ ಮತ್ತು ದಿನಸಿ ಕಿಟ್ ವಿತರಣೆ ಮಾಡಿದ್ವು. ಅದಕ್ಕೆ ತುಂಬ ಹೆಲ್ಪ್ ಮಾಡಿದೆ ನಮ್ಮ ಸುರೇಶು, ನಮ್ಮ ಪ್ರಕಾಶ್ ಗೌಡರು. ಎಸ್ಪೆಷಲಿ ಮಿಠಲಿ ಪ್ರಕಾಶ್ ಗೌಡರು ಅಂದರೆ ಕರ್ನಾಟಕ ಅಲ್ಲ ಕನ್ನಡ ಅಂತನೀಗ, ಮೊದಲು ಕರ್ನಾಟಕ ಅಂತ ಇದ್ದರು, ಈಗ ಕನ್ನಡ. ಅವರು ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ನಮ್ಮೊಂದು ವಿನಂತಿ. ಇಲ್ಲಿ ನಿಂತಿರೋ ನಮ್ಮ ಪ್ರಕಾಶ್ ರೆಡ್ಡಿ ಅವರು ಎಲ್ಲೋ ಕಾಣಿಸಿಲ್ಲ, ನಮ್ಮ ಪ್ರಕಾಶ್ ರೆಡ್ಡಿ ಅವರು ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮಗೆ. ಎರಡನೇದು ನಮ್ಮ ಮತ್ತೊಮ್ಮೆ ನಮ್ಮ ಸುರೇಶು, ನಮ್ಮ ಶಿವು, ನಮ್ಮ ಸೋಮು, ನಮ್ಮ ರವಿ ನಾಗಾರ್ಜುನ ಅವರು, ಮತ್ತು ರಣಧೀರ ರವಿ ಅವರು ಹೊಸದಾಗಿ ಪರಿಚಯ ಆದ್ರೇನು ಒಳ್ಳೆಯ ಸಂಘಟನೆ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನನ್ನ ಸ್ನೇಹಿತರಿಗೂ ಮತ್ತು ನನಗೂ ದೇವರ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಮತ್ತೆ 3-4 ಅಂತ ಇದ್ದಾರೆ. ಈ ಕರೋನಾ ಇದರಲ್ಲಿ ನಮ್ಮ ಚಿಕ್ಕದೊಂದು ಮನವಿ, ಯಾರೇ ಕಷ್ಟದಲ್ಲಿರಲಿ
ಯಾವುದೇ ಒಂದು ಸಾವು ನೋವಿರಲಿ ನಮ್ಮ ಸಂಘದಲ್ಲಿ ತಿಳಿಸಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟೋಕ್ಕಾಗಿಲ್ಲ ಅದು ಇದು ಅಂದಾಗ ನಾವು ಜೊತೆಯಲ್ಲಿ ನಿಂತು ನಮ್ಮ ಹುಡುಗರು ನಮ್ಮ ಸುರೇಶನ ಅದಕ್ಕೆ ನೇಮಕೆ ಮಾಡಿದ್ದೀವಿ. ನಮ್ಮ ಸುರೇಶ್ ಅವರು ಬಂದು ಏನು ಸಹಕಾರ ನೀಡ್ತಾರೆ ಮತ್ತು ಹಂಗೆ ನಮ್ಮ ಟೀಮ್ ಹಿಂಗೆ ಸದಾ ಕಾಲ ನಮ್ಮ ಟೀಮೆಲ್ಲ ಚೆನ್ನಾಗಿರ್ಬೇಕಂತ ದೇವರಹಳ್ಳಿ ಶ್ರೀ 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 ನಂಜಾದೂತ ಮಹಾಸ್ವಾಮೀಜಿಗಳ ಆಶೀರ್ವಾದ ಮತ್ತು ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳು ವಿಶ್ವ ಒಕ್ಕಲಿಗರ ಮಠ ಅವರು ಮತ್ತು ನಮ್ಮ ರವೀಂದ್ರನಾಥ ಗುರುಗಳಾದಂಥವ್ರು ಮಧ್ಯಾಹ್ನ ಫೋನ್ ಮಾಡಿ ವಿಶೇಷ ಮಾಡಿದ್ರು. ನಮ್ಗೆ ತುಂಬ ಹೆಮ್ಮೆ ಆಯಿತು ನಮ್ಮ ಗುರುಗಳು ಫೋನ್ ಮಾಡಿದ್ರು ನಮಗೆ ಅಂತ. ಈ ಕಾರ್ಯಕ್ರಮಕ್ಕೆ ಈ ಬರ್ತ್ಡೇ ಪ್ರೋಗ್ರಾಮ್ಗೆ ಎಲ್ಲ ನನ್ನ ಸ್ನೇಹಿತರು ಬಂದಿರೋದಕ್ಕೂ ವಂದಿಸ್ತಾ ಸದಾ ಅವ್ರಿಗೆ ಸೇವೆಯಲ್ಲೇ ಇರ್ತೀನಿ. ನಾನು ಎಲ್ಲೇ ಇರಲಿ ನನ್ನ ಸಮಾಜ ಸೇವೆ ಹಿಂಗೆ ಮುಂದುವರತ್ತೆ. ನಾನು ರಾಜಕಾರಣಿ ಅಲ್ಲ, ನಾನು ಯಾವುದೇ ರಾಜಕೀಯ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಬಡವ್ರಿಗೋಸ್ಕರ ಸದಾ ಏನು ಹೇಳಿದ್ರೆ ಅದು ಕೇಳಿ ನಾನು ಕೆಲಸ ಮಾಡೋಕ್ಕೆ ರೆಡಿ ಇರ್ತೀನಿ. ಈ ತಾಲೂಕಲ್ಲಿರೋ ಜನತೆ ಆಲ್ರೆಡಿ ಗೊತ್ತು, ರಮೇಶ್ ಗೌಡ ಅಂದರೆ ಒಳ್ಳೆ ಹುಡುಗ ಅಂತ ಎಲ್ಲರಿಗೂ ಗೊತ್ತಿದೆ. ಸದಾ ಅವ್ರ ಆಶೀರ್ವಾದ ಮತ್ತು ನನ್ನ ತಮ್ಮಂದ್ರ ಆಶೀರ್ವಾದ ಎಲ್ಲ ಸದಾ ಹಿಂಗಿರಬೇಕು ಅಂತ ಸದಾ ಕೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹರೀಶ್ ಗೌಡರು, ನಮ್ಮ ಪ್ರಕಾಶು, ನಮ್ಮ ಯುವ ಮುಖಂಡ ಸುರೇಶ್ ಅವರು ಎಲ್ಲರಿಗೂ ವಂದಿಸ್ತಾ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್, ನಮ್ಮಪ್ಪ ಹುಟ್ಟು ಹಬ್ಬದ ಶುಭಾಶಯಗಳು. ಎಲ್ಲರೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ನಮ್ಮಪ್ಪ ಅಂದರೆ ಎಲ್ಲರಿಗೂ ಇಷ್ಟ, ಹಾಗೆ ನಮ್ಮಪ್ಪ ಮೇಲೆ ನಂಬಿಕೆ ಇರಬೇಕು ಅಂತ ನಾನು ಕೋರುತ್ತಿದ್ದೀನಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ವೈಷ್ಣವ್. ನಮ್ಮಪ್ಪ ಹೆಸರು ರಮೇಶ್ ಗೌಡ. ನಮ್ಮಪ್ಪ ಹೇಳ್ತಾ ಇರ್ತಾರೆ, ನನ್ನ ಬರ್ತ್ಡೇ ಯಾವಾಗಲೂ ಸೆಲೆಬ್ರೇಟ್ ಮಾಡಬೇಡಿ, ಹುಟ್ಟು ಹಬ್ಬ ಅಂದರೆ ಸಿಂಪಲ್ ಆಗಿರಬೇಕು ಅಂತ ಹೇಳ್ತಾರೆ. ಬಟ್ ಅಪ್ಪ ಸ್ನೇಹಿತರು ಹಂಗೇನಿರಲ್ಲ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಾರೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ವಿಶ್ ಹ್ಯಾಪಿ ಬರ್ತ್ಡೇ. ಮುಲ್ಬಾಗಲ್ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತೇನಪ್ಪ ಮುಖ್ಯ ವಿಶೇಷ ಅಂದರೆ, ಒಕ್ಕಲಿಗ ಜಾಗೃತಿ ಸಮುದಾಯ ಸಂಘದ ಅಧ್ಯಕ್ಷರಾದ ರಮೇಶ್ ಗೌಡ ಅಣ್ಣನವರ ಹುಟ್ಟುಹಬ್ಬದ ಆಚರಣೆ. ಈ ಹುಟ್ಟುಹಬ್ಬ ಅವರು ಒಕ್ಕಲಿಗ ಸಮುದಾಯ ಅಂದರೆ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ, ಇಲ್ಲಿರುವ ನಮ್ಮ ಯುವಕರನ್ನೆಲ್ಲ ನೋಡಿದ್ರೇ ಅರ್ಥ ಆಗುತ್ತೆ. ಯಾವುದೇ ಜಾತಿಗಾಗಲಿ, ಪಕ್ಷಕ್ಕಾಗಲಿ, ಧರ್ಮಕ್ಕಾಗಲಿ, ಆ ಧರ್ಮ ಅಂದರೆ ಹುಸೇನ್ ಅಂದರೆ ಹುಸೇನ್ ಒಬ್ಬರು ಬಂದಿದ್ದಾರೆ. ಇಂಥ ಒಂದು ಮಾರ್ಗದರ್ಶನವಾಗಿ ನೋಡ್ಕೋಬೇಕಂದ್ರೆ ನಮ್ಮ ರಮೇಶ್ ಗೌಡನ ಯುವಕರಲ್ಲಿ ಎಷ್ಟೊಂದು ಸ್ಫೂರ್ತಿ, ಎಷ್ಟೊಂದು ಸಹಾಯ, ಹೆಲ್ಪಿಂಗ್ ನೇಚರ್ ಮಾಡ್ತಾಯಿದ್ದಾರೆ ಅನ್ನೋದು ಇವತ್ತೊಂದು ದಿನ ತಿಳ್ಕೊಬೋದು. ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ಕೆಂಪೇಗೌಡರ ಜಯಂತಿಯ ಮಾದರಿಯಾಗಿ ಮಾಡಬೇಕಾಗಿ ನಮ್ಮ ಸುರೇಶ್ ಎಲ್ಲ ಅಂದ್ಕೊಂಡಿದ್ವಿ. ಆದರೆ ಕರೋನಾ ಒಂದು ಮಹಾಮಾರಿಯಿಂದ ಒಂದು ಸಿಂಪಲಾಗಿ ಇದು ಅವರು ಅದ್ಧೂರಿಯಾಗಿ ಅಂತ ಹೇಳ್ತಾಯಿದ್ರೆ ಅವರ ಒಂದು ಮನಸ್ಸಿನ ಮಹಾನುಭಾವ. ಬಟ್ ಇದೊಂದು ಸಿಂಪಲಾಗಿ ಅಂದ್ಕೋತೀವಿ ನಾವೆಲ್ಲ, ಇನ್ನೂ ಮುಂದಕ್ಕೆ ಇನ್ನೂ ಅದ್ಧೂರಿಯಾಗಿ ಮಾಡ್ತೀವಿ. ಅವರು ಒಂದು ಎಲ್ಲರಿಗೂ ಬಡ ರೋಗಿಗಳಿಗಾಗ್ಬೋದು, ವಿದ್ಯಾರ್ಥಿಗಳಿಗಾಗ್ಬೋದು, ಇನ್ನೂ ತಾಲೂಕಿನ ಹೆಚ್ಚಿನ ಆಗಿ ಹೆಲ್ಪಿ ಸಹಾಯ ಮಾಡ್ತೀನಿ ಅಂತ ಒಂದು ಭರವಸೆ ಕೊಡ್ತಾಯಿದ್ರೆ ಇಂಥ ಒಂದು ದಾನಿಗಳು ಅವ್ರಿಗಿನ್ನೂ ದೇವರು ಸದಾಕಾಲ ಇನ್ನೂ ಹೆಚ್ಚಿದಾಗಿ ಸಹಾಯ ಶಕ್ತಿ ನೀಡಲಿ ಎಂದು ಆ ದೇವರನ್ನು ಕೋರ್ತಾ ಅವರ ಪ್ರೀತಿ ತಮ್ಮ ರಣದೇ ರವಿ ಹಾಗೂ ಸುರೇಶ್ ಈ ಒಂದು ಹುಟ್ಟುಹಬ್ಬಕ್ಕೆ ಮುಖ್ಯ ಕಾರಣವಾದ ಸುರೇಶ್ ಅವ್ರದ್ದು ಮುಖ್ಯ ಪಾತ್ರವಾಗಿದೆ ಯುವಕರೆಲ್ಲರಲ್ಲಿ. ಇದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸುರೇಶ್ ಹಾಗೂ ನಮ್ಮೆಲ್ಲರ ಪರವಾಗಿ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿವಸ ಈ ಯುವಕರು ಮತ್ತು ನಮ್ಮ ರಮೇಶ್ ಗೌಡರವರು ಮತ್ತು ನಮ್ಮ ಮಂಜಣ್ಣವರು ಮತ್ತು ಅದೇ ಥರ ನಮ್ಮ ಭರತ್, ರಣಧೀರ್ ರವಿ, ಅರ್ಜುನ್ ಅವರು ಮತ್ತು ನಮ್ಮ ಮಣಿಯವರು ಎಲ್ಲರ ಪರವಾಗಿ ನಮ್ಮ ರಮೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಪ್ರೀತಿಯ ಗುರುಗಳಾದಂಥ ನಮ್ಮ ಅಣ್ಣನಾದಂಥ ರಮೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಿದ್ದೀನಿ. ಇನ್ನು ನನ್ನ ಆತ್ಮೀಯ ಸ್ನೇಹಿತನಾದಂಥ ರಮೇಶ್ ಹುಟ್ಟಿದ ಹಬ್ಬದ ಶುಭಾಶಯಗಳೊಂದಿಗೆ ನನಗೆ ಈ ದಿನ ತುಂಬ ಹೆಮ್ಮೆ ಆಗ್ತಾ ಇದೆ. ಇಂಥ ಹುಟ್ಟಿದಬ್ಬ ನಮ್ಮ ರಮೇಶ್ ಇನ್ನೂ ಭಾರಿ ಸದಾ ನಡೆಸ್ಕೋಬೇಕಂತ ವಿನಂತಿ.